ಅದು ಫೆಬ್ರವರಿ 2017 ವಿಜಯನಗರ ಜಿಲ್ಲೆಯ ಪ್ರಸಿದ್ಧ ಕೊಟ್ಟೂರು ಗುರು ಬಸವೇಶ್ವರ ಜಾತ್ರಾ ಮಹೋತ್ಸವದ ವೇಳೆ ಚಕ್ರದ ಅಚ್ಚು ಮುರಿದು 60 ಅಡಿ ಎತ್ತರದ ರಥ ಕುಸಿದು ಬಿದ್ದು ರಥದ ಅಡಿ ಸಿಲುಕಿ ಹಲವಾರು ಜನ ಗಾಯಗೊಂಡಿರುವ ಘಟನೆ ನಿಮಗೆಲ್ಲ ಗೊತ್ತು. ಅಂದು ಸಂಜೆ ರಥೋತ್ಸವದ ವೇಳೆ ಲಕ್ಷಾಂತರ ಭಕ್ತರು ಸೇರಿದ ವೇಳೆ ಈ ದುರಂತ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ. ಕೊಟ್ಟೂರು ಕೊಟ್ಟೂರೇಶ್ವರ ದೇವಸ್ಥಾನ ಹಾಗೂ ರಥೋತ್ಸವಕ್ಕೆ ಅತ್ಯಂತ ಹೆಸರುವಾಸಿಯಾಗಿದೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟೂರು, ಅಲ್ಲಿನ ದೇವಸ್ಥಾನ, ಅಲ್ಲಿನ ಪವಾಡ ಹಾಗೂ ಇನ್ನೂ ಅನೇಕ ಕುತೂಹಲಕಾರಿ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕೊಟ್ಟೂರು ಇದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ನೆಲವೀರು. ಶ್ರೀ ಗುರು ಕೊಟ್ಟೂರೇಶ್ವರಿಗೆ ಕೊಟ್ಟೂರು ಬಸವೇಶ್ವರ ಎಂತನೂ ಕರೆಯುತ್ತಾರೆ. ಪ್ರತಿ ವರ್ಷ ಇಲ್ಲಿ ವಾರ್ಷಿಕ ಜಾತ್ರೆಯು ಮಹಾಶಿವರಾತ್ರಿಯ ಮೊದಲು ನಡೆಯುತ್ತದೆ. ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ರಥೋತ್ಸವ ಹೆಚ್ಚಾಗಿ ಜರುಗುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ವೈಭವವಾದಂತಹ ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತದೆ. ಈ ಸ್ವಾಮಿಯ ಹಿರೇಮಠಕ್ಕೆ ಅನೇಕ ಭಕ್ತರಿದ್ದಾರೆ. ಈ ದೇವರ ಗುಡಿಯು 3 ಸ್ಥಳದಲ್ಲಿದೆ. ಒಂದು ಹಿರೇಮಠ ಅಥವಾ ದೊಡ್ಡ ಮಠ, ತೊಟ್ಟಿಲು ಮಠ ಮತ್ತು ಗಚ್ಚಿನ ಮಠ. ಗಚ್ಚಿನ ಮಠದಲ್ಲಿ ಮೊಘಲ್ ದೊರೆ ಅಕ್ಬರ್ ಚಕ್ರವರ್ತಿ ಕೊಟ್ಟಿದ್ದಾನೆ ಎಂಬ ಪ್ರತೀತಿ ಇರುವ ಒಂದು ಮಂಚವು ಕೂಡ ಇದೆ. ಗಚ್ಚಿನ ಮಠದಲ್ಲಿ ಶ್ರೀ ಸ್ವಾಮಿಯ ಜೀವಂತ ಸಮಾಧಿಯೂ ಇದೆ. ಕೊಟ್ಟೂರಿಗೆ ಮೊದಲಿನ ಹೆಸರು ಶಿಕಾಪುರ. ಶ್ರೀ ಗುರು ಕೊಟ್ಟೂರೇಶ್ವರು ಆಗಮಿಸಿದ ನಂತರ ಹಲವಾರು ಪವಾಡಗಳನ್ನು ಮಾಡುತ್ತಾ ಕೊಡುವ ಊರು ಕೊಟ್ಟೂರು ಎಂದಾಯಿತು ಎನ್ನುತ್ತಾರೆ ಇಲ್ಲಿನ ಹಿರಿಯರು. ಕೊಟ್ಟೂರೇಶ್ವರ ಸ್ವಾಮಿ ಉತ್ಸವಕ್ಕೆ ಭಕ್ತರು ತಮ್ಮ ತಮ್ಮ ಊರುಗಳಿಂದ ಹೆಚ್ಚಾಗಿ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರುವುದು ರೂಢಿಯಲ್ಲಿದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಕೊಟ್ಟೂರೇಶ್ವರ ಸ್ವಾಮಿ ನೆಲೆ ನಿಲ್ಲುವ ಮುಂಚೆ ಈ ಕ್ಷೇತ್ರದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ನೆಲಕ್ಷೇತ್ರವಾಗಿತ್ತು. ಒಮ್ಮೆ ಕೊಟ್ಟೂರೇಶ್ವರ ಸ್ವಾಮಿಯು ಊರೂರು ಸುತ್ತುತ್ತಾ ಶಿಕಾಪುರಕ್ಕೆ ಬಂದಾಗ ರಾತ್ರಿ ಆಯಿತು. ಆ ಸಮಯದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಬಳಿ ಬಂದು ಕೊಟ್ಟೂರೇಶ್ವರರು ತಮಗೆ ತಂಗಲು ಸ್ಥಳವನ್ನು ನೀಡುವಂತೆ ಕೋರಲು ವೀರಭದ್ರೇಶ್ವರ ಸ್ವಾಮಿ ಒಪ್ಪಿ ತಮ್ಮ ಆಸ್ಥಾನದಲ್ಲಿ ಅವರಿಗೆ ಮಲಗಲು ಜಾಗವನ್ನು ನೀಡುತ್ತಾರೆ. ಬೆಳಗಾಗುವ ಹೊತ್ತಿಗೆ ಸಂಪೂರ್ಣವಾಗಿ ಇಡೀ ಆಸ್ಥಾನವನ್ನು ಆವರಿಸಿದ ಕೊಟ್ಟೂರೇಶ್ವರರು ಶ್ರೀ ವೀರಭದ್ರರಿಗೆ ಸ್ಥಳವೇ ಇಲ್ಲದಂತೆ ಮಾಡಿದ್ದರು. ಈ ಕುರಿತು ವೀರಭದ್ರರು ಕೊಟ್ಟೂರೇಶ್ವರರನ್ನು ಕೇಳಲಾಗಿ, ನೀವು ನನ್ನ ಸ್ಥಳವನ್ನು ನನಗೆ ಕೊಡಿ, ಕೊಡದ ಗುಡ್ಡಕ್ಕೆ ಹೋಗಿ ನೆಲೆಸಿರಿ ಎಂದು ಹೇಳುತ್ತಾರೆ. ಅದರಿಂದ ವೀರಭದ್ರ ದೇವರು ಇನ್ನು ಮುಂದೆ ಆ ನಿಮ್ಮ ಸ್ಥಳವನ್ನು ನೀವು ಯಾರಿಗೆ ಕೊಡಬಾರದು, ಆ ಕ್ಷೇತ್ರವು ಕೊಡದ ಗುಡ್ಡ ಎಂದು ಪ್ರಖ್ಯಾತವಾಗಲಿ ಅಂತೆ ಹೇಳುತ್ತಾರೆ. ನೀವು ನನಗೆ ಕೊಟ್ಟ ಶಿಕಾಪುರ ಇನ್ನು ಮುಂದೆ ಕೊಟ್ಟೂರು ಆಗಲಿ ಎಂದು ಕೊಟ್ಟೂರೇಶ್ವರ ಸ್ವಾಮಿಯರು ಹಾರೈಸುತ್ತಾರೆ. ಕೊಟ್ಟೂರೇಶ್ವರ ದೇವರ ಸ್ಮರಣಾರ್ಥ ಭಕ್ತರು ತಮ್ಮ ಪುತ್ರರಿಗೆ ಕೊಟ್ರೇಶ ಎಂದು, ಹೆಣ್ಣು ಮಕ್ಕಳಿಗೆ ಕೊಟ್ಟೂರಮ್ಮ ಎಂದು ನಾಮಕರಣ ಮಾಡುತ್ತಾರೆ. ಕೊಟ್ಟೂರು ಸುತ್ತಮುತ್ತ ಈ ಹೆಸರುಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಕೊಟ್ಟೂರಿನ ಹೊರವಲಯದಲ್ಲಿ ಕೊಟ್ಟೂರಮ್ಮನ ಅಂದರೆ ಪಾರ್ವತಿಯ ದೇವಸ್ಥಾನವಿದೆ. ಇದು ಪಾರ್ವತಿ ದೇವಿಯ ರೂಪವಾಗಿದೆ ಎಂದು ನಂಬಲಾಗಿದೆ. ಕೊಟ್ಟೂರು ತನ್ನ ಮಂಡಕ್ಕಿ ಮೆಣಸಿನಕಾಯಿ ಖಾದ್ಯಕ್ಕೆ ಅತ್ಯಂತ ಹೆಸರುವಾಸಿಯಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಹೊಸಪೇಟೆ, ಹರಪನಹಳ್ಳಿ, ಬಳ್ಳಾರಿ ಜಿಲ್ಲೆ ಅಥವಾ ವಿಜಯನಗರ ಜಿಲ್ಲೆಗೆ ಹೋದರೆ ದಯವಿಟ್ಟು ಒಮ್ಮೆ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ.